ಇವಾಗ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ಟು ಕ್ವೆಶನ್ ನಂಬರ್ ಟೂ. ಇವಾಗ ಹೆಡ್ಡಿಂಗ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೆಯೋಣ. ಕಂಪ್ಯೂಟೇಷನ್ ಆಫ್ ದ ಫರ್ಮ್ಸ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಬರೆಯೋಣ. ನೀವು ಫಸ್ಟ್ ಕ್ವೆಶನ್ ಅಲ್ಲಿ ಬರೆದಂಗೆ ಅಸೆಸ್ಮೆಂಟ್ ಇಯರ್ ಮೇಲ್ ಬರೆದು ಕಂಪ್ಯೂಟೇಷನ್ ಆಫ್ ದ ಫರ್ಮ್ಸ್ ಪ್ರೊಫೆಷನಲ್ ಇನ್ಕಮ್ ಅಂತಾನು ಬರೀಬೋದು ಅಥವಾ ಈ ರೀತಿಯೂ ಬರೀಬೋದು. ಸೊ ನೆಕ್ಸ್ಟ್ ಒಂದು ಟ್ಯಾಬ್ಯುಲರ್ ಫಾರ್ಮ್ ಹಾಕ್ಕೊಂಡು ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕೊಳ್ಳೋಣ. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 60,000 ರುಪೀಸ್. ಆ್ಯಡ್ ಎಕ್ಸೆಸ್ ಇಂಟ್ರೆಸ್ಟ್ ಡಿಸಲೌಡ್. ಎಕ್ಸೆಸ್ ಇಂಟ್ರೆಸ್ಟ್ ಏನು, 12%ಗಿಂತ ಜಾಸ್ತಿ ಏನು ಇಂಟ್ರೆಸ್ಟ್ ಕೊಟ್ಟಿರ್ತಾರೋ ಅದು ಡಿಸಲೌಡ್ ಆಗುತ್ತೆ. ಸೊ ನಮ್ಮ ಕೇಸಲ್ಲಿ ಏನಾಗುತ್ತೆ, 15% ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಆಗಲೇ ಓದ್ದಂಗೆ. ಸೊ ಎಕ್ಸೆಸ್ ಇಂಟ್ರೆಸ್ಟ್ ಎಷ್ಟಾಯಿತು, 3%. ಸೊ ಎಕ್ಸೆಸ್ ಇಂಟ್ರೆಸ್ಟ್ ಆಫ್ ಆರ್ತಿ 42,000 ರುಪೀಸ್, ಎಕ್ಸೆಸ್ ಇಂಟ್ರೆಸ್ಟ್ ಆಫ್ ಭಾರತಿ 14,000 ರುಪೀಸ್. ಸೊ ಟೋಟಲ್ 56,000 ರುಪೀಸ್ ಎಕ್ಸೆಸ್ ಇಂಟ್ರೆಸ್ಟ್. ನೆಕ್ಸ್ಟ್ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಡೆಬಿಟೆಡ್ ಟು P&L ಅಕೌಂಟ್. ಆರತಿ 1 lakh, ಭಾರತಿ 1 lakh. ಸೊ ಟೋಟಲ್ 2 lakh. ಸೊ ನಮ್ಮ ಫೈನಲ್ ಬುಕ್ ಪ್ರಾಫಿಟ್ ಎಷ್ಟು ಬರುತ್ತೆ, 3,16,000. ಲೆಸ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್. ಆ್ಯಕ್ಚುಯಲ್ ಸ್ಯಾಲ್ರಿ ಪೇಯ್ಡ್ ಎಷ್ಟು, 2 lakhs. ಸ್ಯಾಲ್ರಿ ಅಲೋವಬಲ್ ಅಂಡರ್ ಸೆಕ್ಷನ್ 40B, 90% ಆಫ್ ದ ಬುಕ್ ಪ್ರಾಫಿಟ್ ಅಪ್ ಟು 3 lakhs. ಇದನ್ನು ನಾವು ಥಿಯರಿ ಓದುವಾಗ ಓದಿದ್ವಿ, ಅಪ್ ಟು 3 lakh 90%, ಓವರ್ ಆ್ಯಂಡ್ ಅಬೌವ್ 3 lakh ಎಷ್ಟಿರತ್ತೆ ಅದ್ರ ಮೇಲೆ 60%. ಸೊ 90% ಆಫ್ ಬುಕ್ ಪ್ರಾಫಿಟ್ ಆಫ್ 3 lakhಗೆ 3 lakh ಇಂಟು 90%, 2,70,000. ಆ್ಯಂಡ್ ಬ್ಯಾಲೆನ್ಸ್ ಪ್ರಾಫಿಟ್ ಎಷ್ಟಿದೆ, 16,000 ಇದೆ. 16,000 ಮೇಲೆ 60% ಚಾರ್ಜ್ ಮಾಡ್ತೀವಿ. ಸೊ ಟೋಟಲ್ 9,600. ನಮ್ಮ ಟೋಟಲ್ ಎಷ್ಟಾಗುತ್ತೆ, 2,79,600. ವಿಚ್ ಎವರ್ ಇಸ್ ಮೋರ್ ತೊಗೋತೀವಿ, 2,79,600 ತೊಗೋತೀವಿ ನಾವು. ಆಮೇಲೆ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಯ್ಡ್ ಆರ್ ಸ್ಯಾಲ್ರಿ ಅಲೋವಬಲ್ ಅಂಡರ್ ಸೆಕ್ಷನ್ 40B, ವಿಚ್ ಎವರ್ ಈಸ್ ಲೆಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಬುಕ್ ಪ್ರಾಫಿಟಿಂದ ಡಿಡಕ್ಟ್ ಮಾಡೋಕ್ಕೆ. ಸೊ ನಮ್ಮ ಕೇಸಲ್ಲಿ ಅದು ಆ್ಯಕ್ಚುಯಲ್ ಸ್ಯಾಲ್ರಿ ಪೇಯ್ಡ್ ಕಮ್ಮಿ ಇದೆ, 2 lakhs. ಸೊ 2 lakhsನ ಕನ್ಸಿಡರ್ ಮಾಡಿ ನಮ್ಮ ಫೈನಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟಾಗತ್ತೆ, 1,16,000 rupees. ಸೊ ನಮ್ಮ ಫೈನಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ 1,16,000 rupees. ಇದಕ್ಕೂ ಒಂದು ನೋಟ್ ಬರೀಬೇಕು, ಏನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸಸ್ ಆಫ್ 12% ಇಸ್ ನಾಟ್ ಅಲೌಡ್. ಸೊ ಇನ್ ಎಕ್ಸಸ್ ಅಂದ್ರೇನು, ಅಪ್ ಟು 12% ಇಸ್ ಅಲೌಡ್. ನಮ್ಮ ಕೇಸಲ್ಲಿ ಏನಾಗಿದೆ, 15% ಆಗಿದೆ. ಸೊ 12-15%, ದಟ್ ಈಸ್ 3% ಇಸ್ ಡಿಸ್ ಅಲೌಡ್. ಇದೊಂದು ನೋಟ್ ಬರೀಬೇಕು ಸಮ್ ಆದಮೇಲೆ.